ಇನ್ನು ಉರಿಗೌಡ ನಂಜೇಗೌಡ ವಿಚಾರದಲ್ಲಿ ಸಚಿವ ಮುನಿರತ್ನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆ ನರಸಪುರ ತಾಲೂಕಿನ ದೇವರಮುದ್ದನಹಳ್ಳಿಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುನಿರತ್ನನಿಗೆ ಸಂಶೋಧನೆ ಮಾಡಿ ಸಿನಿಮಾ ತೆಗೆಯೋದಕ್ಕೆ ಸಬ್ಜೆಕ್ಟ್ ಕೊಟ್ಟಿರಬೇಕು. ಮುನಿರತ್ನ ಅವರಿಗೆ ಒಕ್ಕಲಿಗರ ಬಗ್ಗೆ ಏನು ಗೊತ್ತು? ಮುನಿರತ್ನಗೆ ಮಂಡ್ಯ ಜಿಲ್ಲೆ ಒಕ್ಕಲಿಗರ ಬಗ್ಗೆ ಗೊತ್ತಿದ್ಯಾ? ಸಿನಿಮಾ ತೆಗೆಯೋದಕ್ಕೆ ಯಾರ ಹತ್ರನಾದರೂ ಸಂಶೋಧನೆ ಮಾಡಿಸ್ಕೊಂಡಿರಬೇಕು? ಕಾಲ್ಪನಿಕ ಕಥೆಯಾಗಿ ಅಶ್ವಥ್ ಮತ್ತು ಅಶೋಕ್ ಅವರು ನೀಡಿರಬೇಕು. ಸಂಭಾಷಣೆ ಸ್ಕ್ರಿಪ್ಟ್ ಅನ್ನು ಸಿನಿಮಾ ಮಾಡೋದಕ್ಕೆ ಮುನಿರತ್ನ ತಯಾರಿಸಿ ಇಟ್ಕೊಂಡಿರಬೇಕು ಅಂತ ಹೇಳಿ ಹೊಳೆ ನರಸಪುರ ತಾಲೂಕಿನ ದೇವರಮುದ್ದನಹಳ್ಳಿಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ನಮ್ಮ ಅಶೋಕ್ ಅವರು ನಮ್ಮ ಅಶ್ವಥ್ ನಾರಾಯಣ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಉರಿಗೌಡ ಟಿಪ್ಪು ಸುಲ್ತಾನ್ ಕೊಂದ್ರು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಅನುಮಾನ ಅಂತ ನಮ್ಗೆ ಒಕ್ಕಲಿಗರು ಓಟ್ನ ತಿಳಿಯೋದಕ್ಕೆ ನೋಡಿ ಮಾಡಿದೆ ಅಂತ ಇತಿಹಾಸನ ತಿರ್ಚಕ್ಕಾಗಲ್ಲ. ನಮ್ಮ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಅವರು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಹಳಷ್ಟು ಸಂಶೋಧನೆ ಮಾಡಿ ಈ ಒಂದು ಉರಿಗೌಡರದು ಏನಿದೆ ಟಿಪ್ಪು ಬಂದಂತದ್ದು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟು ದಿನ ಅವರು ಇದನ್ನ ಮುಚ್ಚಿಟ್ಟಿದ್ರು, ಇವತ್ತು ಸತ್ಯ ಹೊರಗಡೆ ಬಂದಿದೆ. ಯಾರು ಮುಚ್ಚಿಟ್ಟಿದೆ ಸರ್? ಯಾರು ಅಂದ್ರೆ ಹಿಂದೆ ಯಾರು ಮುಚ್ಚಿಟ್ಟಿದ್ರು, ಇವ್ರು ಹೊರಗಡೆ ಬಂದಿದೆ, ಅದು ಸಹಿಸ್ಕೊಳಕ್ಕೆ ಬಿಜೆಪಿ ಹೊಸ ಇತಿಹಾಸ ಏನು ಇಲ್ಲ. ಮುನಿರತ್ನನಿಗೆ ಮಂಡ್ಯ ಜಿಲ್ಲೆ ಒಕ್ಕಲಿಗರ ಬಗ್ಗೆ ಗೊತ್ತಿದೆಯಾ? ಸಿನಿಮಾ ತೆಗಿಲಿಕ್ಕೆ ಏನಾದ್ರೂ ಯಾರು ಕೇಳಿದ್ರು ಸಂಶೋಧನೆ ಮಾಡಿಸ್ಕೊಂಡಿರ್ಬೋದು. ಕಾಲ್ಪನಿಕ ಕತೆ ಸಿನಿಮಾ ಮಾಡ್ತೀವಲ್ಲ, ಕಾಲ್ಪನಿಕ ಕತೆ ಅಂತ ಹೇಳಿ ಆ ರೀತಿ ಅವ್ರಿಗೆ ಮುಂದೆ ಒಂದು ಸಬ್ಜೆಕ್ಟ್ನ ಮುನಿರತ್ನಿಗೆ ಸಿನಿಮಾ ತೆಗಿಲಿ ಅಂತೇಳಿ ಅಶೋಕ್ ಅವರು ಅಶ್ವಥ್ ನಾರಾಯಣ್ ಕಾಲ್ಪನಿಕ ಕಥೆಯನ್ನು ರಚನೆ ಮಾಡಿಕೊಟ್ಟಿರ್ಬೋದು. ಇದು ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ. ಅದನ್ನ ಪಾಪ ಮುನಿರತ್ನ ಅವರು ಸಿನಿಮಾ ಮಾಡಲಿಕ್ಕೆ ಏನಾದರೂ ಕಾಲ್ಪನಿಕ ಕಥೆನ ಅಶ್ವಥ್ ನಾರಾಯಣ ಮತ್ತು ಅಶೋಕ್ ಅವ್ರಿಗೆ ಹೇಳಿ ಸಂಭಾಷಣೆ ಮತ್ತು ಕಥೆಯ ಒಂದು ಸ್ಕ್ರಿಪ್ಟನ್ನ ಸಿದ್ಧಪಡಿಸ್ಕೊಂಡಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮುನಿರತ್ನನಿಗೆ ಒಕ್ಕಲಿಗರ ಬಗ್ಗೆ ಏನು ಗೊತ್ತು? ಮುನಿರತ್ನನಿಗೆ ಮಂಡ್ಯ ಜಿಲ್ಲೆ ಒಕ್ಕಲಿಗರ ಬಗ್ಗೆ ಗೊತ್ತಿದೆಯಾ? ಸಿನಿಮಾ ತೆಗಿಲಿಕ್ಕೆ ಏನಾದ್ರೂ ಯಾರು ಕೇಳಿದ್ರು ಸಂಶೋಧನೆ ಮಾಡಿಸ್ಕೊಂಡಿರ್ಬೋದು. ಕಾಲ್ಪನಿಕ ಕತೆ ಸಿನಿಮಾ ಮಾಡ್ತೀವಲ್ಲ, ಕಾಲ್ಪನಿಕ ಕತೆ ಅಂತ ಹೇಳಿ ಆ ರೀತಿ ಅವ್ರಿಗೆ ಮುಂದೆ ಒಂದು ಸಬ್ಜೆಕ್ಟ್ನ ಮುನಿರತ್ನಿಗೆ ಸಿನಿಮಾ ತೆಗಿಲಿ ಅಂತೇಳಿ ಅಶೋಕ್ ಅವರು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.